ಗೈಸ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿದು ಇದು ಬಿಸಿಯುದಲ್ಲ, ಬಿಯು 2022 ನಲ್ಲಿ ಅಮಾಲ್ಗಮೇಷನ್ ಮೇಲೆ ಒಂದು ಪ್ರಾಬ್ಲಮ್ ಇದೆ. ದಿ ಫಾಲೋಯಿಂಗ್ ಇಸ್ ಅ ಫೈನಾನ್ಷಿಯಲ್ ಕ್ವಶನ್ ಆಫ್ ಎ ಲಿಮಿಟೆಡ್ ಬಿ ಲಿಮಿಟೆಡ್. ಇಲ್ಲಿ ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ ಎ ಕಂಪ್ನಿದು ಬಿ ಕಂಪ್ನಿದು ಕೊಟ್ಟಿದ್ದಾರೆ. 6% ಡಿವೆಂಚರ್ಸ್ ಏನ್ ಮಾತ್ರ ಇದೆ, ರಿಸರ್ವ್ ಫಂಡ್ ಏನ್ ಮಾತ್ರ ಇದೆ, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಏನ್ ಮಾತ್ರ ಇದೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅದು ಕೂಡ ಏನ್ ಮಾತ್ರ ಇದೆ, ಕ್ರೆಡಿಟರ್ಸ್ ಏನಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಮಾತ್ರ ಇದೆ, ಪ್ಲಾಂಟ್ ಬಿಲ್ಡಿಂಗ್ ಏನ್ ಮಾತ್ರ ಇದೆ, ಪ್ಲಾಂಟ್ ಮಿಷಿನರಿ ಏನು ಇದೆ, ಬಿಲ್ ಇದೆ, ಸ್ಟಾಕ್ ಇದೆ, ಡೆಟಾಸ್ ಇದೆ, ಕ್ಯಾಶ್ ಇದೆ, ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿದ್ದಾರೆ. The two companies agreed to amalgamate to form a new company called C Company Limited. The authorized capital of C Limited, 1 lakh equity shares of 10 each. The assets of A Limited are taken over at a reduced valuation of 10%. Nodi, assets of A Limited and Yalla, with the exception of land and building, which are accepted at the book value. And the A Company, Yalla assets no 10% kadame thondu hottidane, land and building bittu. ಅರ್ಥ ಆಗ್ತಿದ್ಯಾ? ಹಾಗೆ ಇನ್ನೇನ್ ಕೊಟ್ಟಿದ್ದಾನೆ, ವಿಚ್ ಅವರ್ ಅಕ್ಸೆಪ್ಟ್ ಬೋತ್ ದ ಕಂಪನೀಸ್ ಟು ರಿಸೀವ್ 5% ವ್ಯಾಲ್ಯೂಯೇಷನ್ ಆಫ್ ದೇರ್ ರೆಸ್ಪೆಕ್ಟಿವ್ ಬಿಸ್ನೆಸ್ ಆಸ್ ಎ ಗುಡ್ ವಿಲ್. ದಿ ಎಂಟೈರ್ ಪ್ರೈಸ್ ಟು ಬಿ ಪೇಡ್ ಸಿ ಲಿಮಿಟೆಡ್ ಇನ್ ಫುಲ್ಲಿ ಪೇಡ್ ಶೇರ್ಸ್ ಇನ್ ರಿಟರ್ನ್ ಡಿಬೆಂಚರ್ಸ್ ಎ ಲಿಮಿಟೆಡ್ ಡಿಬೆಂಚರ್ಸ್ ಆಫ್ ಸೇಮ್ ಅಮೌಂಟ್ ಡಿನಾಮಿನೇಷನ್ ಆಫ್ ಸಿ ಲಿಮಿಟೆಡ್ ಇಸ್ ಇಶ್ಯೂರ್ಡ್. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್, ಪ್ರಿಪೇರ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ಲೆಡ್ಜರ್ಸ್ ಮಾಡಂಗಿಲ್ಲ, ಬರೀ ಬ್ಯಾಲೆನ್ಸ್ ಶೀಟ್, ಬರೀ ಬ್ಯಾಲೆನ್ಸ್ ಶೀಟ್. ಅರ್ಥ ಆಗ್ತಿದ್ಯಾ? ಸಕಲಾಗಿದೆ ಕ್ವಶನ್, ಮಾಡೋಣ ಆಯ್ತಾ. ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪಿ ಸಿ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಎ ಕಂಪನಿ ಬಿ ಕಂಪನಿ, ಓಕೆನಾ? ನೋಡಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎ ಕಂಪನಿನಲ್ಲಿ ಮಾತ್ರ ಇರೋದು, ಅದು ಏನು ಆಗಿಲ್ಲ, ಅಷ್ಟೇ ಇದೆ. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮೆಷಿನರಿ, ಎ ಕಂಪನಿದು 1,10,000 ಇದೆ, ಇದರಲ್ಲಿ 10% ಕಡಿಮೆ ಅಂದ್ರೆ 11,000 ಕಡಿಮೆ. ಕರೆಕ್ಟ್ ಏನಪ್ಪ? 1.90. ಬಿ ಕಂಪನಿ ಏನು ಹೇಳಿಲ್ಲ, 50,000 ಅವನು ಹೇಳಿರೋದು ಎ ಕಂಪನಿ ಮಾತ್ರ ಕಡಿಮೆ ಆಗಿದೆ, ಬಿ ಏನು ಹೇಳಿಲ್ಲ. ಹಾಗೆ ಸ್ಟಾಕ್ ಇದೆ ನೋಡಿ, ಸ್ಟಾಕ್ 16,000 ಇದೆ, ಇದರಲ್ಲಿ 10% ಕಡಿಮೆ ಅಂದ್ರೆ 1,600,400. ಬಿ ಕಂಪನಿ 8,000 ಹಾಗೆ ಡೆಟಾರ್ಸ್ 14,000, ಇದರಲ್ಲಿ 10% ಕಡಿಮೆಗೆ ಅಂದ್ರೆ 1,400, 12,600. ಕರೆಕ್ಟ್ ಏನಪ್ಪ? ಇನ್ನು ಬಿ ಕಂಪನಿ 9,000 ಹಾಗೆ ಇರುತ್ತೆ, ಕ್ಯಾಶ್ ಕೂಡ ಹಾಗೆ ಇರುತ್ತೆ, 3,000, 1,000. ಇಷ್ಟು ಅಸೆಟ್ಸ್ ಆಯ್ತು. ಈಗ ಟೋಟಲ್ ಮಾಡಿದ್ರೆ 10, 6, 10, 19, 1, 2, 3, 4, 5, 6, 7, 8 ಇದು ಹ್ಯಾಂಗಿದ್ರು ಟೋಟಲ್ ಬ್ಯಾಲೆನ್ಸ್ ಶೀಟ್ 68,000. ಕರೆಕ್ಟ್ ಏನಪ್ಪ? ಕರೆಕ್ಟ್ ಸರ್. ಲೈಬಿಲಿಟೀಸ್ ನೋಡಿ, ಲೈಬಿಲಿಟೀಸ್ ಅಲ್ಲಿ ನಮಗೆ ಫಸ್ಟ್ ಡಿಬೆಂಚರ್ಸ್ ಎ ಕಂಪನಿದು ಎಷ್ಟಿದ್ಯಪ್ಪ ಅಂದ್ರೆ 20,000 ಇದೆ, ಬಿ ಕಂಪನಿ ಏನು ಇಲ್ಲ, ಡಿವಿಡೆಂಡ್ ಈಕ್ವಲ್ ಇದ್ರಿಂದ ಎಂಪ್ಲಾಯೀಸ್ ಪಿಎಫ್ ಇಪಿಎಫ್ ಅಂತ ಹೇಳ್ತೀನಿ, ಬರೀ ಎ ಕಂಪನಿ ಮಾತ್ರ ಇದೆ, ಬಿ ಕಂಪನಿ ಇಲ್ಲ. ಕ್ರೆಡಿಟರ್ಸ್ ಇಬ್ಬರದು ಇದೆ, 10,000 + 6,000 ನಮ್ ಕಣ್ಣು ಕಾಣಿಸ್ಲಿಲ್ಲ, ಮಾತು ಇರ್ಲಿ ಪರವಾಗಿಲ್ಲ, 33,000 ನಿಜವಾಗ್ಲೂ ಕಣ್ಣು ಕಾಣಿಸ್ಲಿಲ್ಲ, ಇದು 8,000. ಕರೆಕ್ಟ್ ಏನಪ್ಪ? ಅಲ್ಲಿಗೆ 6, 2, 1 ಇದು 60,000. ಅವನೇನ್ ಹೇಳ್ತಾನೆ, ಈ ಎರಡೂ ಕಂಪನಿಗಿದ್ದು ಇದು ನೆಟ್ ಅಸೆಟ್ ಇದೆ. ಏನಿದು ನೆಟ್ ಅಸೆಟ್? ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಗುಡ್ ವಿಲ್ ಕೊಡಿ ಅಂತ ಹೇಳ್ತಾನೆ, 5% ಗುಡ್ ವಿಲ್ ಕೊಡಿ ಅಂತ ಹೇಳ್ತಾರೆ. 5% ಅಂದ್ರೆ 6,300 ರೂಪಾಯಿ, ಇವೊಂದು 3,000 ರೂಪಾಯಿ, ಅಲ್ಲಿಗೆ ಒಟ್ಟು 1,32,300, ಇದನ್ನ ಏನಂತ ಕರೆಯೋಣ, ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಈಗ ಡಿಸ್ಚಾರ್ಜ್ ಆಫ್ ಪಿಸಿ ಏನ್ ಕೊಡ್ತಾ ಇದ್ದಾನಂತೆ, ಎರಡು ಕಂಪನಿಗೂ ಶೇರ್ಸ್ ಕೊಡ್ತಾ ಇದ್ದಾನಂತೆ 10 ರೂಪಾಯಿ ಪ್ರಕಾರ. ಅರ್ಥ ಆಯ್ತಾ? 1,00,000 ಶೇರ್ 10 ರೂಪಾಯಿ ಪ್ರಕಾರ.
ಈಗ 1,30,000 300 ಡಿವೈಡೆಡ್ ಬೈ 10 63,000 ಡಿವೈಡೆಡ್ ಬೈ 10 13,230 ಶೇರು ಇವರಿಗೆ 6,300 ಶೇರು ಕರೆಕ್ಟ್ ಏನಪ್ಪ ಒಟ್ಟು ಎಷ್ಟಾಯ್ತು 19,530 ಶೇರ್ಸ್ ಆಯ್ತು ಇಬ್ಬರಿಗೂ ಸೇರಿಸಿ ಕರೆಕ್ಟ್ನಾ ಕರೆಕ್ಟ್ ಈಗ ನಾವು ಏಕದಮ್ ಎಲ್ಲಿಗೆ ಹೋಗ್ಬೇಕು ಬ್ಯಾಲೆನ್ಸ್ ಶೀಟ್ ಗೆ ಹೋಗಬೇಕು ಈಗ ಅಮಾಲ್ಗಮೇಟ್ ಬ್ಯಾಲೆನ್ಸ್ ಶೀಟ್ ಆಫ್ ಸಿ ಲಿಮಿಟೆಡ್ ಇಲ್ಲಿ ಫಸ್ಟ್ ಶೇರ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ ಅಲ್ಲಿ ಫಸ್ಟ್ ಆಥರೈಸ್ಡ್ ಕ್ಯಾಪಿಟಲ್ 1,00,000 ಶೇರ್ಸ್ ಇದೆಯಂತೆ 10 ರೂಪಾಯಿ ಪ್ರಕಾರ 10,00,000 ಆಗುತ್ತೆ ಕರೆಕ್ಟ್ ಏನಪ್ಪ ಇದನ್ನ ಕ್ಲೋಸ್ ಮಾಡ್ಬಿಡ್ಬೇಕು ಟೋಟಲ್ ಅಲ್ಲಿ ಆಡ್ ಮಾಡಬಾರದು ಯಾಕೆಂದ್ರೆ ಅವರು ಸಿ ಕಂಪನಿಗೆ ಒಟ್ಟು 1,00,000 ಶೇರ್ಸ್ ಪಬ್ಲಿಕ್ ಗೆ ಇಶ್ಯೂ ಮಾಡೋ ಅಧಿಕಾರ ಇದೆ ಈಗ ಸದ್ಯಕ್ಕೆ ಎಷ್ಟು ಇಶ್ಯೂ ಮಾಡಿದೀವಿ ಅದನ್ನ ಇಲ್ಲಿ ಬರೀಬೇಕು ಏನಂತ ಇಶ್ಯೂಡ್ ಅಂಡ್ ಪೇಡ್ ಪೇಡ್ ಅಪ್ ಕ್ಯಾಪಿಟಲ್ 19,530 ಇಂಟು 10 195,300 ಕ್ಲಿಯರ್ ಏನಪ್ಪ ಇನ್ನ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ನಮಗ್ ಗೊತ್ತಿಲ್ಲ ಏನಿದೆ ಏನಿಲ್ಲ ಎರಡನೇದು ನಾನ್ ಕರೆಂಟ್ ಲಯಬಿಲಿಟಿ ಅಲ್ಲಿ ಡಿಬೆಂಚರ್ಸ್ ಇದ್ದಾರೆ ಎ ಕಂಪ್ನಿನಲ್ಲಿ 20,000 ಕರೆಕ್ಟ್ ಏನಪ್ಪ ಕರೆಂಟ್ ಲಯಬಿಲಿಟಿ ನಲ್ಲಿ ಇಪಿಎಫ್ 3,000 ಒಂದೇ ಕಂಪ್ನಿದೆ ಇರೋದು ಕ್ರೆಡಿಟ್ ಆರ್ಸ್ ಎರಡೂ ಕಂಪ್ನಿದು ಸೇರಿಸಿ 18,000 ಇದೆ ಕರೆಕ್ಟ್ ಏನಪ್ಪ ಟೋಟಲ್ ಮಾಡ್ಬಿಡಿ ಈಗ ಇದು ಲಯಬಿಲಿಟೀಸ್ ಅಸೆಟ್ಸ್ ನೋಡೋಣ ಅಸೆಟ್ಸ್ ಅಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ನೋಡಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 30,030,000 ಕರೆಕ್ಟ್ ಏನಪ್ಪ ಪ್ಲಾಂಟ್ ಅಂಡ್ ಮೆಷಿನರಿ 99+50 149,000 ಸ್ಟಾಕ್ 44,400 +8,000 ಅಂದ್ರೆ 22,400 ಡೆಟಾರ್ಸ್ ಇದೆಲ್ಲ ಕರೆಂಟ್ ಅಸೆಟ್ಸ್ ಅಂತ ಹಾಕೋಣ ಓಕೆನಾ ಸ್ಟಾಕ್ ಡೆಟಾರ್ಸ್ 12,621,600 ಕರೆಕ್ಟ್ ಏನಪ್ಪ ಹಾಗೆ ಕ್ಯಾಶ್ ಎಷ್ಟಿದೆ 3+1,400,000 ಗುಡ್ ವಿಲ್ ಎಷ್ಟಿದೆಯಂತೆ 6,300+3,000 9,300 ಈಗ ಎರಡು ಕಡೆ ಟೋಟಲ್ ಮಾಡಿದ್ರೆ 236,300 ಈ ಕಡೆ 236,300 ಅಷ್ಟೇ ಬಂತ ಬ್ಯಾಲೆನ್ಸ್ ಶೀಟ್ ಸರ್ ಇಲ್ಲಿ ಅಮೌಂಟ್ ಅನ್ನು ಡಿವೈಡೆಡ್ ಬೈ 10 ಮಾಡಿದ್ರಲ್ಲ ಸರ್ ಅದು ಆಥರೈಸ್ ಕ್ಯಾಪಿಟಲ್ ಗೆ ಏನ್ ಅಮೌಂಟ್ ಕೊಟ್ಟಿರ್ತಾರ ಪರ್ ಶೇರ್ ಅದೇ ತಗೋಬೇಕಾ ಸರ್ ಅದೇ ತಗೋಬೇಕು ಇದಕ್ಕೆ 12 ಮಾರ್ಕ್ಸ್ ನೀವು ಅಸೆಟ್ಸ್ ಬರೀಬೇಕಾದ್ರೆ ತೊಂದರೆ ಇಲ್ಲ ಪಿಸಿ ನಲ್ಲಿ ಏನಿದೆ ಅದನ್ನ ಟೋಟಲ್ ಮಾಡಿ ಗುಡ್ ವಿಲ್ ಬರೀಬೇಕು ಅಷ್ಟೇ ಅದೇ ಲಯಬಿಲಿಟೀಸ್ ಅಷ್ಟು ಇಲ್ಲೇನಿದೆ ಅದನ್ನೇ ಹಾಕಿ ಬ್ಯಾಲೆನ್ಸ್ ಶೀಟ್ ಅಸೆಟ್ಸ್ ಆಡ್ ಮಾಡೋದು ಈಸಿ ಲಯಬಿಲಿಟಿ ಸೆಟ್ ಮಾಡಬೇಕಾದ್ರೆ ಕೇರ್ಫುಲ್ ಎಷ್ಟು ಶೇರ್ಸ್ ಇದೆ ನಿಮ್ಗೆ 10 ರೂಪಾಯಿ ಆಮೇಲೆ ಲಯಬಿಲಿಟೀಸ್ ಏನೇನಿದೆ ಅದೆಲ್ಲ ಎರಡು ಜೋಡಿ ಮಾಡಿ ಹಾಕಿ ಅಷ್ಟೇ